ಜನಸಾಮಾನ್ಯರಿಗೆ ಒಳ್ಳೆಯದನ್ನು ಮಾಡಿದರೆ ಬಡವರ ಕಷ್ಟದಲ್ಲಿ ಸಹಕರಿಸಿದರೆ ಆ ಮಹಿಷಮರ್ದಿನಿ ದೇವಿಯು ಕೈ ಬಿಡುದಲೇ ಎನ್ನುವುದಕ್ಕೆ ನಮ್ಮ ಅಶೋಕ್ ಕುಮಾರ್ಯ್ಯವರೇ ಸಾಕ್ಷಿ ಬಂಧುಗಳೇ ಪುತ್ತೂರಿನಲ್ಲಿ ಮೊನ್ನೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ನಕಲಿ ಹಿಂದುತ್ವ ಸೋತಿದೆ ಅಶೋಕ್ ಕುಮಾರ್ಯ್ಯವರ ನೈಜ ಹಿಂದುತ್ವ ಗೆದ್ದುಕೊಂಡಿದೆ ನನಗೆ ಅಶೋಕ್ ಕುಮಾರಯವರು ಗೆದ್ದಿದ್ದು ಬಹಳ ಸಂತೋಷ ಆಗಿದೆ ಆದರೆ ನಾವು ಅವರು ನಾವು ಗ್ರಹಿಸಿದಷ್ಟು ಮತಗಳಿಂದ ಗೆಲ್ಲದಿರುವುದು ನನಗೆ ಬಹಳ ಬೇಸರ ಆಗಿದೆ ಯಾಕೆಂತ ಹೇಳಿದರೆ ಅಶೋಕ್ ಅವರು ನನಗೆ ಇವತ್ತು ನಿನ್ನೆ ಪರಿಚಯದವರಲ್ಲ ಅವರು ಬಿ ಜೆ ಪಿಯಲ್ಲಿ ಇರುವಾಗಲೇ ಅವರ ನನಗೆ ಪರಿಚಯವಿತ್ತು ಅವರ ನಾಯಕತ್ವವನ್ನು ಒಪ್ಪಿಕೊಂಡ ಕಾಂಗ್ರೆಸ್ ಕಾರ್ಯಕರ್ತ ನಾನು ಬಂಧುಗಳೇ ಇವತ್ತು ಸಮಾಜದಲ್ಲಿ ಅನೇಕ ಜನರ ಕಷ್ಟಗಳಲ್ಲಿ ಜಾತಿ ಧರ್ಮ ನೋಡದೆ ಎಲ್ಲರನ್ನು ಸಮಾನವಾಗಿ ಸಿ ಸಮಾನವಾಗಿ ಎಲ್ಲರಿಗೂ ತನ್ನ ಸ ಕೈಲಾದ ಸಹಾಯವನ್ನು ಮಾಡುತ್ತಾ ಎಲ್ಲ ಜಾತಿ ಧರ್ಮದವರೆಗೂ ಸಹಾಯ ಮಾಡುತ್ತಾ ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಆಗಿರ್ಬೋದು ಇಂದು ಕ್ರೀಡಾ ಕ್ಷೇತ್ರದಲ್ಲಿ ಆಗಿರ್ಬೋದು ಯಾವುದೇ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಅಶೋಕ್ ಅವರು ಮುಂಚೂಣಿಯಲ್ಲಿದ್ದಾರೆ ಬಂಧುಗಳೇ ಇವತ್ತು ಮೊನ್ನೆ ನಡೆದ ಚುನಾವಣೆಯಲ್ಲಿ ಅವರು ಮೊನ್ನೆ ಮೊನ್ನೆ ಮನೆ ನಡೆದ ಚುನಾವಣೆಯಲ್ಲಿ ಮತ್ತೊಂದು ಮಾತನ್ನು ನನ್ನ ಹತ್ರ ಹೇಳಿದರು ಇವರು ಗೆಲುವಿನ ಸಂದರ್ಭದಲ್ಲಿ ನೀವು ಯಾವತ್ತೂ ಸಿಡಿಮದ್ದನ್ನೆಲ್ಲ ಇಡಿಸಬಾರ್ದು ಹೂಹಾರವನ್ನೆಲ್ಲ ಹಾಕಬಾರ್ದು ಬಡವರಿಗೆ ನೀವು ಸಹಾಯಧನ ಮಾಡಬೇಕು ಆ ಖರ್ಚಿನಿಂದ ಅಂತ ಹೇಳಿದರು ಅವರ ಮಾತಿನಂತೆ ಇವತ್ತು ನಾವು ಸುಮಾರು ಐವತ್ತು ಸಾವಿರ ರೂಪಾಯಿಯನ್ನು ಬಡವರಿಗೆ ಇಲ್ಲಿ ಸಹಾಯ ಹಸ್ತವನ್ನಾಗಿ ನೀಡಲಿದ್ದೇವೆ ಬಂಧುಗಳೇ ಅದಲ್ಲದೆ ಇವತ್ತು ಎಷ್ಟೋ ಕೆಲಸ ಕಾರ್ಯಗಳು ಅವರು ಇವತ್ತು ಗೆ ಕಾಂಗ್ರೆಸ್ಸಿಂದ ಗೆದ್ದಿರಬಹುದು ಯಾವುದೇ ಜಾತಿ ಮಕ್ಷ ನೋಡದೆ ಜಾತಿ ಧರ್ಮ ನೋಡದೆ ಇವತ್ತು ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಮೊನ್ನೆ ನಮ್ಮ ಅಲ್ಲಿ ನಾವು ನನ್ನ ಆತ್ಮೀಯ ಮಿತ್ರರಾದ ಒಬ್ಬರು ಇಲ್ಲಿಗೆ ಬಾಲಣ್ಣ ಅಂತೇಳಿ ನೆಹರು ನಗರದಲ್ಲಿ ಇದ್ದರು ನಾನು ಹೇಳಿದೆ ನೀವು ನೀವೆಲ್ಲ ಬ್ಯಾಟಲ್ಲ ಮಾರರು ಇದೇನು ಇಲ್ಲಿ ಅಶೋಕಣ್ಣನ ಹತ್ರ ಅಂತ ಕೇಳಿದೆ ಅದು ನಮ್ಮ ಒಂದು ರೋಡಿನ ಇತ್ತು ಅದನ್ನು ತೆಗಿಬೇಕಿತ್ತು ಮಾಜಿ ಶಾಸಕರೇ ಹೇಳಿದೆ ಅವರು ತೆಗಿಲಿಲ್ಲ ಇಷ್ಟ ತನಕ ಇಂಜಿನಿಯರಿಗೆ ಹೇಳಿದೆ ಅವರು ತೆಗಿಲಿಲ್ಲ ಲೋಕಾಯುಕ್ತರಿಗೆ ಕೊಡುವಂತ ಮಾಡುವಾಗ ಯಾರು ಹೇಳಿದರು ಅಶೋಕಣ್ಣನ ಹತ್ರ ಒಂದು ಕೊಟ್ಟು ನೋಡಿ ಅಂತ ಹೇಳಿ ನೋಡು ಹೇಳಿ ಬಂದೆ ಅಂತ ಹೇಳಿದರು ಹೋಗಿ ಅಶೋಕಣ್ಣ ಅಶೋಕಣ್ಣನ ಹತ್ರ ಕೊಡಿ ಅಂತ ಹೇಳಿದೆ ಹೋದರು ಒಳಗೋಗಿ ಅವರು ಅವರ ವಿಷಯವನ್ನು ಹೇಳಿದರು ಸರ್ ಅಲ್ಲಿ ರೋಡಿನ ಹಂಸುಂಟು ಅಲ್ಲಿ ಬೈಕ್ ದಕ್ಕಲು ಮಾತ್ರ ಬೂರು ಬೇರು ವರ ಇನ್ನು ಅಂತ ಹೇಳಿ ಅಶೋಕಣ್ಣ ತಕ್ಷಣ ಫೋನು ಮಾಡಿ ಅದನ್ನು ತೆಗೆಸುವಂಥ ಕೆಲಸವನ್ನು ಮಾಡಿದ್ರು ನಂತರ ನಾನು ಬಾಲನ ಹತ್ರ ಹೇಳಿದೆ ನಾನು ಬ್ಯಾಟಿಗೂ ಇನ್ನು ಬ್ಯಾಟಿಂಗ್ ಊಟ ಕೊಡಿ ಅಂತ ಹೇಳಿ ಖುಷಾಲಿಗೆ ಹೇಳಿದೆ ಅವರು ಹೇಳಿದರು ನಾನು ಭಾರಿ ದೊಡ್ಡ ತಪ್ಪು ಮಾಡಿದೆ ಅಶೋಕ್ ಕುಮಾರ್ ಅಂತ ಓಟು ಕೊಡದೆ ಭಾರಿ ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳುವ ಮಾತನ್ನು ಅವರು ಹೇಳಿದರು ಇವತ್ತು ಎಷ್ಟೋ ಜನರು ಮೊನ್ನೆ ಈಗ ಪುತ್ತೂರಿನ ಚಿತ್ರಣವನ್ನೇ ಎರಡು ತಿಂಗಳಲ್ಲಿ ಸುಮಾರು ಬದಲಾಗಿದೆ ಹಾಗೆ ಹೇಳ್ತಿದ್ರೆ ಈಗ ಸುಮಾರು ವಿಷಯ ಉಂಟು ಅಲ್ಲಿ ರಾಮಣ್ಣ ಅಂತ ಇದ್ದಾರೆ ಆರು ತಿಂಗಳವರಿಗೆ ಕುಡಿಲಿಕ್ಕೆ ನೀರಿಲ್ಲ ಅಶೋಕಣ್ಣ ಹತ್ರ ಮೊನ್ನೆ ಹೇಳುವಾಗ ಎರಡೇ ಗಂಟೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ರಾಮನಗರದಲ್ಲಿ ಮಾಡಿಕೊಟ್ಟಿದ್ದಾರೆ ಅಂಥ ಕೆಲಸವನ್ನು ಈಗ ಹೇಳುವಷ್ಟು ಫುರುಸೋತಿಲ್ಲ ಅವರಿಗೆ ಈಗ ನಾನು ನನಗೆ ಹನ್ನೆರಡು ಹತ್ತುವರೆಗೆ ಹನ್ನೊಂದು ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ ಮನೆಯಿಂದ ಹೊರಡೋಗಳೇ ಅಲ್ಲಿ ಜನ ವಾಪಸ್ ಇಂಟರ್ಲಾಕು ಇದು ಮಾಡುವಾಗ ಅಲ್ಲಿಯೂ ಜನ ಇಲ್ಲಿಗೆ ಬರುವಾಗ ಒಂದೂವರೆ ಗಂಟೆ ಎರಡು ಗಂಟೆಗೆ ಇನ್ನು ಫ್ಲೈಟ್ ಉಂಟಂತೆ ನಾನೀಗ ಹೇಳಿದೆ ಆರು ಗಂಟೆಯ ಫ್ಲೈಟ್ ಇಡ್ಬೋಳಿ ಒಂದು ಗಂಟೆ ಫ್ಲೈಟ್ ಬುಡಿಯಾರನೇ ಆ ಪೂಜೆ ಅಂತೇಳಿ ಹೇಳಿದೆ ಅಷ್ಟು ಜನರ ಸಮಸ್ಯೆಗಳು ಈಗ ಉಂಟು ಅದಲ್ಲದೆ ಇವತ್ತು ಪಡ್ನೂರಿನಲ್ಲಿ ನಾನು ಹೆಚ್ಚು ಬೇರೆ ಮಾತು ಹೇಳೋದಿಲ್ಲ ಕೆಲವು ಪಡ್ನೂರಲ್ಲಿ ಕೆಲವು ಜನ ದ್ವೇಷದ ರಾಜಕೀಯ ಮಾಡ್ತಾರೆ ಆದರೆ ನಾವು ದೇಶದ ರಾಜಕೀಯವನ್ನು ಬಿಟ್ಟು ಬಿಡಬೇಕಂತೇಳಿ ಅಶೋಕಣ್ಣ ನಮ್ಮ ಯುವಕರಿಗೆ ಯಾವಾಗಲೂ ಹೇಳ್ತಾರೆ ಈಗ ಮೊನ್ನೆ ನನ್ನ ಕಳೆದ ಚುನಾವಣೆಯಲ್ಲಿ ನನ್ನ ಬ ಮನೆ ಬಾಗಿಲಲ್ಲಿ ನನ್ನ ಗೇಟಿನಲ್ಲಿ ಚೀನಪ್ಪ ಪೂಜಾರಿ ಅಂಗಡಿಯಲ್ಲೆಲ್ಲ ಪಟಾಕಿ ಸಿಡಿಸುವಂಥ ಕೆಲಸಗಳು ಆಗಿದೆ ಆದರೆ ನಮಗೂ ಆ ಸಂದರ್ಭ ಬಂದಿದೆ ಆ ತಾಕತ್ತು ದೇವರು ಕೊಟ್ಟಿದ್ದಾರೆ ನಾವು ಕೂಡ ಇವತ್ತು ವಿಜಯೋತ್ಸವ ಆಚರಿಸುವ ಆಚರಿಸ ಇದ್ದೇವೆ ಆದರೆ ಅಶೋಕ್ ಹೊರೆಯವರು ಮೊದಲೇ ಹೇಳಿದ್ದಾರೆ ಯಾರಿಗೂ ಬೇಸರ ಮಾಡಬೇಡಿ ನಿಮ್ಮ ದುಡ್ಡನ್ನು ಬಡವರಿಗೆ ಕೊಡಿ ಅಂತ ಹೇಳುವ ಮಾತನ್ನು ಹೇಳಿದ ಕಾರಣ ನಾವು ಯಾವುದೇ ಅವರ ಮಾತಿನಂತೆ ಇವತ್ತು ನಡೆದಿದ್ದೇವೆ ಬಂಧುಗಳೇ ಇವತ್ತು ಪಟ್ನೂರಿನಲ್ಲಿ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ ನಾವೆಲ್ಲರೂ ಅದರಲ್ಲಿ ಊರಿನವರು ಕೈ ಜೋಡಿಸಬೇಕು ಅದಲ್ಲದೆ ಶ್ರೀಮತಿ ಶಕುಂತಲಾ ಶೆಟ್ಟಿಯವರು ಶಾಸಕರಿಗಿರುವಾಗ ನಾನು ಶೀನಪ್ಪ ಪೂಜಾರಿಯವರೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿರುವಾಗ ಹನ್ನೆರಡು ಕೋಟಿ ಅನುದಾನವನ್ನು ಶಕುವ ಕೈಲಿಗೆ ತಂದು ಹಾಕಿದ್ದಾರೆ ಅದರಂತೆ ಇನ್ನೂ ಕೂಡ ನಮ್ಮ ಹಲವಾರು ಬೇಡಿಕೆಗಳಿವೆ ಕುಂಬಾಡಿ ರಸ್ತೆ ನಮ್ಮ ಕರ್ತಿಮಾರ್ ರಸ್ತೆ ಮತ್ತು ಪಟ್ನೂರು ಶಾಲೆ ಅಂಗನವಾಡಿ ವಿಷಯ ಇನ್ನು ಕೆಲವಾರು ವಿಷಯಗಳು ಇಲ್ಲಿ ಅಭಿವೃದ್ಧಿ ಆಗಬೇಕಾಗಿ ನಾವು ಶಾಸಕರು ಅದನ್ನು ಖಂಡಿತವಾಗಿಯೂ ನಮಗೆ ಮಾಡಿಕೊಡ್ತಾರೆ ಅಂತ ಹೇಳುವ ಭರವಸೆ ನನಗುಂಟು ನಮ್ಮ ಶಾಸಕ ಈಗ ನೋಡಿ ರಾಜಕೀಯಕ್ಕೆ ಬರುವಾಗ ಯಾರಾದರೂ ಎಲ್ಲಿ ಹೆಚ್ಚಿನವರು ಕೈ ಬೀಸಿಕೊಂಡು ಬರುತ್ತಾರೆ ಹೋಗುವಾಗ ಇದು ಬಂಗ್ಳೆ ಗಿಂಗಳೆ ಕಾರು ಜಾಗ ಎಲ್ಲ ಆಗ್ತದೆ ನನ್ನ ನಮ್ಮ ಅಶೋಕ್ ಅವರು ಆಗಲ್ಲ ಸಾಕಷ್ಟು ಉದ್ಯಮದಲ್ಲಿ ದುಡ್ಡು ಮಾಡಿ ಅದನ್ನು ಬಡವರಿಗೆ ಹಂಚಿ ಇವತ್ತು ರಾಜಕೀಯಕ್ಕೆ ಬಂದಿರುತ್ತಾರೆ ಯಾಕಂತ ಹೇಳಿದರೆ ನಾನು ಅದನ್ನೆಲ್ಲ ಭಾಷಣದಲ್ಲಿ ಸುಮ್ಮನೆ ಹೇಳುವುದಿಲ್ಲ ಮೊನ್ನೆ ನಾನು ಚುನಾವಣೆ ಸಂದರ್ಭದಲ್ಲಿ ಇದೇ ನನ್ನ ಜಗಲಿಯಲ್ಲಿ ರಾಧಣ್ಣ ಹೇಳಿದರು ಖಂಡಿತವಾದ ಈ ಈ ಭ್ರಷ್ಟಾಚಾರ ಜಿಂಜದಿಂಡಿಯೇ ಹೊರ ಅಶೋಕಣ್ಣ ಗೆದ್ದದಿಂದ ಕ ತಾಲೂಕುಡು ಭ್ರಷ್ಟಾಚಾರವನ್ನು ನಾನು ಜಪ್ವೆರು ಅಂತ ಹೇಳಿದರು ಆಯ್ಕೆ ನನ್ನ ಹತ್ರ ಚುನಾವಣೆ ಗೆಲ್ತೇ ಗೆಲ್ಪೇರು ಅಂತ ಹೇಳುವ ಮಾತನ್ನು ರಾಧಣ್ಣ ಹೇಳಿ ನನಗಿಂದ ಈರೆ ಚುನಾವಣೆ ಖರ್ಚಿಗೆ ಒಂದು ಲಕ್ಷ ಇಪ್ಪಡಂತೆ ಹೇಳಿ ಕೊಟ್ಟರು ನಾನು ಹೇಳಿದೆ ಅಯ್ನ ಅಶೋಕಣ್ಣ ಪಣ ಹಣ್ಗ ಆರಡ ಪಣಂದೇ ದೆತ್ತೊಂಡು ಅಂತ ಅಂತೇಳಿ ನಾನು ಇದೇ ಜಗಿಲಿಯಲ್ಲಿ ಒಳಗೆ ಕರಕೊಂಡೋಗಿ ಅಶೋಕಣ್ಣನ ಹತ್ರ ಹೇಳಿದೆ ಆಗ ಅವರು ಹೇಳಿದರು ಚುನಾವಣೆ ಖರ್ಚುಗ ನಿಕ್ಳುಗ್ ಹೊರಪುನೆ ಬೋಡ್ಸಿ ಹೆಂಗೆ ಪತ್ತು ಪೈಸಲ್ಲ ಏರ್ನಲ್ಲ ಬೋರ್ಚಿ ಅಂತ ಹೇಳುವ ಮಾತನ್ನು ಅಶೋಕ ರೈವರು ಹೇಳಿದರು ಆವಾಗ ಅಶೋಕ ರೈರು ಹೇಳಿದರು ಆ ಮಾತನ್ನು ಅವರು ಹೇಳಿದರು ನಾನು ಮತ್ತೆ ರೇಸಿದೆ ಇವರ ಹತ್ರ ಸುಮ್ಮನೆ ಹೇಳಿದೆ ಅಂತ ಅಂದರೆ ಅಂಥ ನಮ್ಮ ಅಶೋಕ್ ಕುಮಾರ್ ಅವರು ಯಾವುದೇ ದುಡ್ಡು ಮಾಡಲಿಕ್ಕೆ ರಾಜಕೀಯಕ್ಕೆ ಬರಲಿಲ್ಲ ಬಡವರ ಸೇವೆ ಮಾಡಲಿಕ್ಕೆ ಎಷ್ಟೋ ಅಕ್ರಮ ಸಕ್ರಮ ಇವತ್ತು ಫೈಲುಗಳು ಇದೆ ಸಾವಿರದ ಇನ್ನೂರೈವತ್ತು ಫೈಲು ಪುರಸಭೆಯಲ್ಲಿ ಇವತ್ತು ಇದೆ ಇವತ್ತು ನಾವು ಖಾತೆ ಮಾಡಿದರೆ ಅವರಿಗೆ ಹೆಸರಲ್ಲಿ ಆರ್ ಟಿ ಸಿ ಆಗಲೇ ಕನ್ವರ್ಷನ್ ಆದರೆ ಖಾತೆ ಆಗಲೇಬೇಕು ಆದರೆ ದುಡ್ಡು ಕೊಡದೆ ಖಾತೆ ಆಗೋದಿಲ್ಲ ಅದಕ್ಕೋಸ್ಕರ ಇವತ್ತು ಸಾವಿರದ ಇನ್ನೂರೈವತ್ತು ಫೈಲು ಪುರಸಭೆಯಲ್ಲಿ ಬಾಕಿ ಇದೆ ಅಂತಹ ವಿಷಯಗಳು ಇವತ್ತು ಸುಮಾರು ಉಂಟು ಹೇಳುತ್ತಿದ್ದರೆ ಈಗ ಬಂದ ನೀವೆಲ್ಲರೂ ನನ್ನ ಪ್ರೀ ಮೇಲೆ ಪ್ರೀತಿ ಇಷ್ಟು ಇಷ್ಟು ಜನ ಬಂದಿದ್ದೀರಿ ಹೆಚ್ಚು ಟೈಮ್ ಇಲ್ಲ ಆದ ಕಾರಣ ನಿಮ್ಮನ್ನೆಲ್ಲ ಸ್ವಾಗತಿಸಬೇಕಾದುದು ನನ್ನ ಕರ್ತವ್ಯವಾಗಿದೆ ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಮಾಜಿ ಶಾಸಕರು ಶ್ರೀಮತಿ ಶಕುಂತಲಾ ಶೆಟ್ಟಿಯವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಅವರನ್ನು ನಮ್ಮ ಗ್ರಾಮಸ್ಥರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ